ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಮುಖಂಡರ ನೇತೃತ್ವದಲ್ಲಿ 75ನೇ ಅಮೃತ ಮಹೋತ್ಸವ ಸಂವಿಧಾನ ಜಾಗೃತಿ ಜಾಥಾ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಹಾಗೂ ಇಡೀ ಸಚಿವ ಸಂಪುಟ ದರ್ಜೆ ಏನಿದ್ದಾರೆ ಎಲ್ಲರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲೆಯ ಆಯಾ ತಾಲೂಕುಗಳ ಒಳಪಡ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಅತಿ ಮುಖ್ಯವಾಗಿ ಸಂವಿಧಾನವನ್ನು ಸಾಮಾನ್ಯ ಪ್ರಜೆಗೆ ಮುಟ್ಟುವಂಥ ಕೆಲಸ ಮಾಡಿರುವಂಥ ವಿಚಾರದಲ್ಲಿ ಇವತ್ತು ಮೂಡಲಬಾಗಿಲು ಮುಳಿಬಾಗಿಲು ಅಂತೇಳಿ ಪ್ರಸಿದ್ಧ ಪಡೆದಿರತಕ್ಕಂಥ ಒಂದು ಮುಳಬಾಗಿಲು ಜನತೆಯ ಪರವಾಗಿ ಮುಳಬಾಗಿಲು ಕ್ಷೇತ್ರದ ಒಂದು ಎಲ್ಲ ಮುಖಂಡರ ಪರವಾಗಿ ನಾವು ಮುಖ್ಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತೇನು ಘನ ಸರ್ಕಾರ ಒಂದು ಸಂವಿಧಾನದ ಒಂದು ಅರಿವು ಕಾರ್ಯಕ್ರಮ 25ಕ್ಕೆ ನಾಳೆ 25ಕ್ಕೆ ಕರ್ನಾಟಕ ರಾಜ್ಯದ ಒಂದು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಏನು ಈಗಾಗಲೇ ಪ್ರತಿಷ್ಠಿತ ಪಂಡಿತರನ್ನು ಕರೆಸಿ ಪಂಡಿತರ ಮುಖಾಂತರ ಅಲ್ಲಿ ಒಂದು ಸಮಾರೋಪ ಸಮಾರಂಭ ಮತ್ತು ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಪಂಡಿತರನ್ನು ಕರೆಸಿ ಬೇರೆ ಬೇರೆ ದೇಶಗಳಿಂದ ಕರೆಸಿ ಅಲ್ಲಿ ಒಂದು ಚರ್ಚಾ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೂ ಸಹ ನಾವು ಮುಖ್ಯವಾಗಿ ಈ ತಾಲೂಕಿನ ಒಂದು ಮುಖ್ಯ ನಾಯಕರು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂತಹ ಒಂದು ನೀಲಕಂಠಣ್ಣನವ್ರನ್ನು ಸಹ ಈ ಒಂದು ಪ್ರೆಸ್ ಮೀಟಿಂಗ್ ಏನಿದೆ ಆ ಮೀಟಿಂಗಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳಿದಾಗ ಅವರು ಸಹ ನಮ್ಮ ಒಂದು ಪೂರ್ತಿ ಸಂವಿಧಾನ ಉಳಿವಿಗಾಗಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಪ್ರೆಸ್ ಮೀಟಿಂಗ್ ಬಂದು ಆಹ್ವಾನಿಸಿ ನಮ್ಮ ಜೊತೆ ಅಸೀನರಾಗಿದ್ದಾರೆ ಅವರಿಗೆ ನಮ್ಮ ಸಂಘಟನೆಗಳ ಪರವಾಗಿ ನಾನು ಸ್ವಾಗತಿಸ್ತೀನಿ. ಅದೇ ರೀತಿ ಏನು ಈಗ ನಮ್ಮ ಒಂದು ಈ ಕಾರ್ಯಕ್ರಮ 25ರ ಕಾರ್ಯಕ್ರಮ ಮುಗಿದ ನಂತರ ಒಂದು ನಗರಕ್ಕೆ ಮತ್ತೆ ಇನ್ನೊಂದು ಬಾರಿಯನ್ನ ತರಿಸ್ತಕ್ಕಂಥ ಕೆಲಸನೂ ಆಗ್ತದೆ ಅಂತೇಳಿ ನಾವು ಒಂದು ಅಂದ್ಕೊಂಡಿದ್ದೀವಿ. ಅದಾಗ್ತದೆ ಇನ್ನೂ ನಿಗದಿ ನಾವು ದಿನಾಂಕ ನಿಗದಿ ಅಂದ್ಕೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳ ಸಂಯೋಜಕ ಸಮಿತಿಯ ದಲಿತ ಸಂಘರ್ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂತಹ ಮೆಕ್ಯಾನಿಕ್ ಶ್ರೀನಿವಾಸರವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಹಿರಿಯ ಮುಖಂಡರಾಗಿರ್ತಕ್ಕಂತಹ ದಲಿತ ಸಂಘರ್ ಸಮಿತಿಯ ಒಂದು ಹಿರಿಯ ಮುಖಂಡರಾಗಿರ್ತಕ್ಕಂತಹ ಮುನಿಚೌಡಪ್ಪ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತಿಸ್ತೀವಿ. ಅದೇ ರೀತಿ ಇನ್ನೊಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಅವಣಿ ಕಾಶಣ್ಣವರು ಬಂದಿದ್ದಾರೆ. ಅವರೂ ಸಹ ಒಂದು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವಿ. ಅದೇ ರೀತಿ ನಮ್ಮ ಕಿರಿಯ ಮುಖಂಡರುಗಳಾಗಿರ್ತಕ್ಕಂತಹ ನಮ್ಮ ಮುತ್ಯಾಲ್ಪೇಟೆ ಕಿತಾರ್ ಅವರು ಬಂದಿದ್ದಾರೆ. ಅವ್ರನ್ನೂ ಸಹ ಸ್ವಾಗತಿಸ್ತೀವಿ. ಅದೇ ರೀತಿ ನಮ್ಮ ರೆಡ್ಡಳ್ಳಿ ಹಬೀಬ್ ಅವರು ಬಂದಿದ್ದಾರೆ. ಅವ್ರನ್ನೂ ಸಹ ಸ್ವಾಗತಿಸ್ತೀನಿ. ಅದೇ ರೀತಿ ಅಶೋಕ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಮಾಧ್ಯಮ ಒಂದು ವಿಶೇಷ ಸುದ್ದಿಯನ್ನ ಸುದ್ದಿಗೋಷ್ಠಿಗೆ ಕರೆದಿರ್ತಕ್ಕಂಥವ್ರೆಲ್ಲರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ನಾನು ಈ ನಾಲ್ಕು ಮಾತನ್ನ ಹೇಳಿ ಇನ್ನು ಉಳಿದಂತ ಒಂದು ಹಿತನುಡಿಗಳನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ನೀಲಕಂಠಣ್ಣವ್ರು ಮಾತಾಡಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.